ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವರು 30,800 ರೂಪಾಯಿ ಸ್ಯಾಲ್ರಿ ಇರುವಂಥ ಒಂದು ಜಾಬನ್ನು ಮಾಡ್ತಾ ಇದ್ದಾರೆ. ಯಾವ ಜಾಬ್ ಅಂತ ಮುಂದೆ ತಿಳಿಸ್ತೀನಿ. ಮನೆಯಲ್ಲಿ ಒಬ್ಬಳೇ ಇರುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ನೋಡಿ, ಇವರೊಂದು ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕನ್ನು ಮಾಡಿ. ಸ್ನೇಹಿತರೆ ಬನ್ನಿ, ಇವರ ಒಂದು ಮಾಹಿತಿಯನ್ನು ಪಡೆಯೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಇದ್ದರೆ ಇಲ್ಲಿ ಬರ್ತಾ ಇರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಫೋನಿನ ಮೂಲಕ ನಿಮಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ಸ್ನೇಹಿತರೆ ನೋಡಿ, ಇವರು ತಿಳಿಸಿರುವ ಪ್ರಕಾರ ಇವ್ರದ್ದು ಒಂದು ಮನೆ ಇದೆ ಅಂತ. ಇವರ ಹೆಸರಿಗೆ 9 ಲಕ್ಷ ರೂಪಾಯಿ ಹಣವನ್ನು ಇವರ ಹೆಸರ ಮೇಲೆ ಬ್ಯಾಂಕ್ನಲ್ಲಿ ಇಟ್ಟುಕೊಂಡಿರುವುದಾಗಿ ಹೇಳಿದ್ದಾರೆ. ಜೊತೆಗೆ ಒಂದು ಕಾರು ಕೂಡ ಇವರ ಹೆಸರ ಮೇಲೆ ಇದೆ ಅಂತ ನಮಗೆ ಒಟ್ಟು ಆಸ್ತಿ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು. ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು, ರೆಡ್ ಕಲರ್ ಒಂದು ಗಾಡಿ. ಸ್ನೇಹಿತರೆ ಇದು ಬಂದು ಪೆಟ್ರೋಲ್ ಕಾರು, ಮಾರುತಿ ಸುಜುಕಿ ಸ್ವಿಫ್ಟ್ ಒಂದು ಕಾರು, 2023 ಮಾಡೆಲ್ ಗಾಡಿ ಅಂತ ಹೇಳಿಕೊಂಡಿದ್ದಾರೆ. 26,000 ಕಿಲೋಮೀಟರ್ ರನ್ನಿಂಗ್ ಮಾಡಿರುವುದಾಗಿ ಹೇಳಿದ್ದಾರೆ. ಓನ್ ಯೂಸ್ಗೂ ಮತ್ತು ಅವಾಗವಾಗ ರೆಂಟ್ಗೂ ಕೂಡ ಬಾಡಿಗೆಗೂ ಕೂಡ ಕಳಿಸುವುದಾಗಿ ಒಂದು ಕಾರ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಇವರು. ಸ್ನೇಹಿತರೆ ಇದು ನೋಡಿ, ಇವರ ಒಂದು ಸ್ವಂತ ಒಂದು ಮನೆ ಇಲ್ಲಿ ನೋಡ್ಬೋದು ನೀವು. 1139 ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಇವರು ನಾರ್ತ್ ಫೇಸಿಂಗ್ ಆಗಿ 2 ಬೆಡ್ರೂಮ್ 2 ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿದ್ದಾರೆ. ಬಾಲ್ಕನಿ, ಕಿಚನ್ನು, ಒಂದು ವಾಶ್ರೂಮ್ ಆಗಿರ್ಬೋದು, ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಹೀಗೆ ತುಂಬಾ ಚೆನ್ನಾಗಿದೆ ಅಂತ ಮನೆಯ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. 2 ವರ್ಷ ಆಯ್ತಂತ ಈ ಒಂದು ಮನೆಯನ್ನ ಓಪನಿಂಗ್ ಮಾಡಿ. ಇವರು ಈಗ ಈ ಒಂದು ಮನೆಯನ್ನ 12,000 ರೂಪಾಯಿ ಪರ್ ಮಂತ್ ರೆಂಟ್ ಅನ್ನಂಗೆ ಇವರು ಬಾಡಿಗೆ ಕೊಟ್ಟು ಈಗ ಕೆಲಸದ ಮೇಲೆ ಬೇರೆ ಕಡೆ ಇರುವುದಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಕಳೆದ ಒಂದು 5 ವರ್ಷದಿಂದ ಇವರು ಕಂಪ್ನಿಯಲ್ಲಿ ವರ್ಕ್ ಮಾಡುವುದಾಗಿ ತಿಳಿಸಿದ್ದಾರೆ. ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. 30,800 ರೂಪಾಯಿ ಸ್ಯಾಲ್ರಿ ಇದೆ ಸ್ನೇಹಿತರೆ ಇವರಿಗೆ. ಕಳೆದ ಒಂದು 7 ವರ್ಷದ ಹಿಂದೆ ಇವರು ಮದುವೆ ಆಗಿ ಮೋಸ ಹೋಗಿದ್ರು ಅಂತ ನಮಗೆ ತಿಳಿಸಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಡೈವರ್ಸ್ ಮಾಡಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ. ಹುಡುಗರು ಇಲ್ಲ, ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಯಾವ ಮೋಸ ಅಂತ ನಮಗೆ ತಿಳಿಸಿಲ್ಲ ಸ್ನೇಹಿತರೆ ಇವರು. ಸ್ನೇಹಿತರೆ ನೋಡಿ, ಈಗ ಬೇರೆ ಮದುವೆ ಒಂದು ಗೆಳೆಯಬೇಕು ಅಂತ ಹೇಳಿಕೊಂಡಿದ್ದಾರೆ. ಮೊದಲನೇದಾಗಿ ಓದು ಬರಹ ಗೊತ್ತಿರಬೇಕಂತೆ. ಕುಡಿತ ಏನಾರು ಇದ್ರೆ ಕಮ್ಮಿ ಇರಬೇಕಂತೆ. ಆಸ್ತಿ ಪಾಸ್ತಿ ಇಲ್ದಿದ್ರು ಓಕೆ, ಅವರಿಗೆ ಏನು ಬೇಡ ಅಂತ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ರೈತರಾದರೂ ಓಕೆ ಅಂತ ಹೇಳಿದ್ದಾರೆ. ಯಾವುದೇ ಒಂದು ವರ್ಗದವರು, ಯಾವುದೇ ಒಂದು ಊರಿನವರಾದರೂ ಪರವಾಗಿಲ್ಲ ಅಂತ ನಮಗೆ ಮಾಹಿತಿಯನ್ನು ಕಳಿಸಿದ್ದಾರೆ. ಇವೆಲ್ಲ ಕ್ವಾಲಿಟೀಸ್ ನಿಮಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ. ಇದು ಒಂದು ಇವರ ಒಂದು ಮಾಹಿತಿಯಾಗಿದೆ. ಹೆಸರು ಬಂದು DL ಯಶೋಧ ಅಂತ, ತಂದೆ ದೇವಣ್ಣ, ತಾಯಿ ಸೌಭಾಗ್ಯ ಅಂತ ಹೇಳ್ಕೊಂಡಿದ್ದಾರೆ. ಓದು ಒಂದು ಮಾಸ್ಟರ್ ಇನ್ ಕಾಮರ್ಸ್ ಆಗಿದೆ ಅಂತ ಇವ್ರದ್ದು. ಇವರ ಹವ್ಯಾಸ ಬಂದು ಮನಿ ಅಂದರೆ ಹಣ ಉಳಿತಾಯ ಮಾಡಿ ಹಣವನ್ನು ಹೆಚ್ಚು ಮಾಡುವುದು, ಜೊತೆಗೆ ಟ್ರಾವೆಲಿಂಗ್ ಟೂರಿಸ್ಟ್ ಪ್ಲೇಸ್ಗಳಿಗೆ, ಪ್ರವಾಸಿ ಸ್ಥಳಗಳಿಗೆ ಒಂದು ಟೂರ್ ಹೋಗುವುದು, ಜೊತೆಗೆ ಕಾಫಿ ತುಂಬ ಕುಡಿತೀವಿ ಅಂತ ಹೇಳ್ಕೊಂಡಿದ್ದಾರೆ. ಗೇಮಿಂಗ್ ಆಡುವುದು ಫ್ರೀ ಟೈಮ್ನಲ್ಲಿ ತುಂಬ ಇಷ್ಟ ಅಂತ ನಮಗೆ ಹಾಬಿ ಬಗ್ಗೆ ಹೇಳಿಕೊಂಡಿದ್ದಾರೆ. ಊರು ಬಂದು ರಾಯಚೂರು, ಮನೆಯನ್ನು ಕಟ್ಟಿಸಿರೋದು ಕೂಡ ರಾಯಚೂರಿನಲ್ಲಿ ಇವರು. ಈಗ ವರ್ಕ್ ಮೇಲೆ ಬೆಂಗಳೂರಿನಲ್ಲಿ ಇರುತ್ತೇನೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಎತ್ತರ ಬಂದು 157, ತೂಕ ಬಂದು 67 ಅಂತ ಹೇಳ್ಕೊಂಡಿದ್ದಾರೆ. ವಯೋ ಬಂದು ಈಗ 32ರ ಒಂದು ವಯೋದಲ್ಲಿ ಪ್ರೆಸೆಂಟ್ ನಡೀತಾ ಇರುವುದಾಗಿ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರು ನೋಡಿ, ಪ್ರೊಫೈಲ್ ಮಾಹಿತಿ ಫೋಟೋ ಇಷ್ಟ ಆದರೆ ಲೈಕನ್ನು ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಸ್ನೇಹಿತರೆ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ತಿಳಿಸ್ಬೋದು. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಅವಲೋಕನ ಮಾಡಿ, ಚರ್ಚೆ ಮಾಡಿ, ಅವ್ರ ಜೊತೆ ಸಂಪರ್ಕ, ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಿದವ್ರ ಜೊತೆ ಸಂಪರ್ಕ ಮಾಡಿ ಮದುವೆ ಆಗುತ್ತೇನೆ ಅಂತ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ನಮಸ್ಕಾರ.